ನಾನು ಮುಚ್ಚಿಕೊಳ್ಳಕ್ ಹೋಗಲ್ಲ ಗೊತ್ತಾಯ್ತಾ. ಒಂದ್ ವೇಳೆ ನಮ್ ಸರ್ಕಾರದಲ್ಲಿ ನಡೆದಿದ್ರು ಕೂಡ ಒಂದ್ ವೇಳೆ ನಡೆದಿದ್ರೆ ತನಿಖೆ ಮಾಡಿಸಿ ನೀವೇ ಅಧಿಕಾರದಲ್ಲಿ ಇದ್ದೀರಿ, ಮೂರುವರೆ ಎರಡೂವರೆ ವರ್ಷದಿಂದ ನೀವೇ ಇದ್ದೀರಿ, ನಿಮ್ಮನ್ನ ಕೈ ಇಟ್ಕೊಂಡಿರೋರು ಯಾರು ಇರೋದು ಅವ್ರು ಹೇಳ್ದಂತ ಕೇಳಕ್ಕಲ್ಲ. ನಾ ಇರೋದು ಅವ್ರೇ ಮಾಡಿದ್ರೆ ಮಾಡ್ತಾರ ಬಿಡ್ರಿ, ಲೆಟರ್ನಲ್ಲಿ ಬರ್ದಿದಾರ ಅವ್ರು ಬರ್ದಿರತಕ್ಕಂತ ಪ್ರಧಾನಮಂತ್ರಿ ಬರ್ದಿರ್ತಕ್ಕಂತ ಲೆಟರ್ನಲ್ಲಿ ಬರ್ದಿದಾರ. ಮಾಧ್ಯಮದವ್ರು ಕೇಳದಕ್ಕೆ ಹೇಳಿದ್ದಾರೆ, ಹೌದು ಪ್ರಧಾನಮಂತ್ರಿ ಹೇಳಿದ್ರು ಹೋದ ಚುನಾವಣಾ ಸಂದರ್ಭದಲ್ಲಿ. ಸಿದ್ದರಾಮಯ್ಯ ಸರ್ಕಾರ ಕೂಡ 10% ಸರ್ಕಾರ ಅಂತ ಹೇಳಿದ್ರು. ಅದು ಸೇರ್ಸಿ ಎಂಕ್ವೈರಿ ಮಾಡಿ, ಮೂರುವರೆ ವರ್ಷದಿಂದ ಏನ್ ಮಾಡ್ತಾ ಇದ್ರು ಅಕ್ಕರೆ ಇವರು, ಇವರೆಲ್ಲ ಅಧಿಕಾರದಲ್ಲಿ ಇದ್ದವರು. ಇದೇನು ದಾಖಲಾತಿ? ಏನು ಕೆಂಪಣ್ಣ ಬರ್ದಿರ ದಾಖಲಾತಿ ಇಲ್ವಾ? ಪುತ್ರ ಬರೆದಿದ್ದ ದಾಖಲಾತಿ ಇಲ್ವೇನ್ರಿ? ಮೊದಲು ಇವ್ರ ಮೇಲೆ ಸರ್ಕಾರದ ಮೇಲೆ ಕೆಂಪಣ್ಣ ತನಿಖೆ ಮಾಡಿಸಿ, ನಮ್ದು ಶೇರ್ಸ್ ಮಾಡಿ. ಸರ್ಕಾರ ಹೇಳ್ತಕ್ಕಂಥದ್ದು 17 ಲಕ್ಷ ಎತ್ತೆ ಹೇಳ್ತಾ ಇದ್ದಾರೆ, ಅದು ಮೀಗರ್ ಅಮೌಂಟ್. ಕುಸ್ಕಿ ಬೆಳೆ ಒಂದು ಎಕರೆನಲ್ಲಿ ನಾಶ ಆಗಿದ್ದಾರೆ, ಆಗಿದ್ರೆ 6,800 ರೂಪಾಯಿ, ಹರಿ ಜಮೀನಲ್ಲಿ ಆಗಿದ್ರೆ 13,500 ರೂಪಾಯಿ. ಅದು ಮಲ್ಟಿ ಕ್ರಾಪ್ ಆಗಿದ್ರೆ 18,000 ರೂಪಾಯಿ. ನಾನು ಅದಕ್ಕೆ ನಾನು ಅಡ್ಜಸ್ಟ್ಮೆಂಟ್ ಮೋಷನ್ ಮಾಡಿದ್ರು ಅದ್ರ ಬಗ್ಗೆ, ಮತ್ತೆ ಹೆವಿ ರೈನ್ ಬಗ್ಗೆ ಎಲ್ಲ ಮಾತಾಡಿದ್ರು. ನಮ್ದು 3 ಕೋಟಿ ಹೆಚ್ಚು ಮಾಡಿ ಸರ್ಕಾರ ಕೊಡಿ ಅಂತ ನಿನ್ನೆ ಈಶ್ವರ್ ಯಡಿಯೂರಪ್ಪನವರು ಕೂಡ ಹೇಳಿದ್ದಾರೆ. ನೀವೆಲ್ಲ ಬೇರೆ ಕೆಲಸ ಎಲ್ಲ ನಿಲ್ಲಿಸ್ಬಿಟ್ಟು ನಿಮ್ ಖಜಾನೆಯಿಂದ ಕೊಡ್ರಿ, ಕೇಂದ್ರ ಸರ್ಕಾರದ ಸಹಾಯ ಕೈಕೊಂಡಿರ್ಬೇಕು ಕೊಡ್ರಿ ಅಂತ ಹೇಳಿದ್ದಾರೆ. ನಾನು ಅದನ್ನು ಸ್ವಾಗತ ಮಾಡ್ತೀನಿ, ನಾನು ಕೂಡ ಒತ್ತಾಯ ಮಾಡ್ತೀನಿ. ರಾಜ್ಯ ಸರ್ಕಾರ ತನ್ನ ಕೈನಿಂದ ಪರಿಹಾರ ಕೊಡಬೇಕು. ಇವತ್ತು ರೈತರು ಕಷ್ಟದಲ್ಲಿದ್ದಾರೆ.